ಬಾಲು ಸ್ವಲ್ಪ ಕತ್ಲಾಗಿದ್ದ ರೂಮ್ ಒಳಗಡೆ ಹೋಗ್ತಾ ಇದ್ದ ಅಯ್ಯೋ ಇದೇನಿದು ಇಷ್ಟು ಭಯಂಕರವಾಗಿದೆ ಎಲ್ಲಾನೂ ಹಳೆಯ ಸಾಮಾನುಗಳೇ ಇದೆ ಹಾಗಂತ ಅಂದ್ಕೊಂಡು ಬಾಲು ಏನನ್ನೋ ಒಂದು ಹುಡುಕ್ತಾ ಇದ್ದಾಗ ಒಂದು ಎ ಸಿ ಕಾಣಿಸ್ತು ಅಬ್ಬಾ ಇಲ್ಲಿ ಎಸಿ ಇದೆ ಇದನ್ನ ಮನೆಗೆ ತಗೊಂಡು ಹೋದ್ರೆ ಬಿಸಿಲಿಂದ ಹೇಗಾದ್ರೂ ಸ್ವಲ್ಪ ದಿನಕ್ಕೆ ತಪ್ಪಿಸ್ಕೊಳ್ಬೋದು ಹಾಗಂತ ಆ ಎಸಿನ ಹೊರಗಡೆ ಇಳಿಯೋ ಪ್ರಯತ್ನ ಮಾಡ್ತಾ ಇದ್ದ ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವನಿಂದ ಆಗ್ಲಿಲ್ಲ ಅಷ್ಟೊಳಗೆ ಬಾಲುಗೆ ಏನೋ ಒಂದು ಧ್ವನಿ ಕೇಳಿಸ್ತು ಅಯ್ಯೋ ಈ ರೂಮಿಗೆ ಬೀಗ ಹಾಕಿ ಇಟ್ಟಿರ್ತಾರೆ ಅಲ್ವಾ ನಾನಿವಾಗ ಒಳಗಡೆ ಬಂದಿದ್ದನ್ನ ಗಮನಿಸ್ತೆ ಯಾರ ಹೊರಗಡೆಯಿಂದ ಬೀಗ ಹಾಕಿದ್ರೆ ಆಮೇಲೆ ನಾನು ಇಲ್ಲೇ ಇದ್ಬಿಡ್ಬೇಕಾಗುತ್ತೆ ಹಾಗಂತ ತಕ್ಷಣ ಅವನು ಹೊರಗಡೆ ಹೋದ ಹಾಗೆ ಅವನು ಹೊರಗಡೆ ಹೋಗಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಆ ರೂಮಿಗೆ ಬೀಗ ಹಾಕಿ ತಾಯಿ ಹತ್ರ ಹೋಗ್ಬಿಟ್ಟ ಮೈಯೆಲ್ಲ ಬೆವತಿರುವ ಬಾಲನ ನೋಡಿ ಅವ್ರ ತಾಯಿ ರಾಣಿ ಏನೋ ಇದೋ ಯಾಕ್ ಮೈಯೆಲ್ಲ ಒದ್ದೆಯಾಗಿದೆ ಮೈಯೆಲ್ಲ ಸಖತ್ತಾಗಿ ಬೆಯುತಿದೆ ಎಲ್ಲಿ ಕೂತ್ಕೊಂಡಿದ್ದೆ ಅಮ್ಮಾ ಮನೆಯೊಳಗಡೆ ತುಂಬಾ ಸೆಕೆ ಆಗ್ತಾ ಇದೆ ಅಮ್ಮ ಒಂದ್ ನಿಮಿಷ ಕೂಡ ನನ್ನಿಂದ ನೆಮ್ಮದಿಯಾಗಿರಕ್ಕೆ ಆಗ್ತಾನೇ ಇಲ್ಲಮ್ಮಾ ಹ್ಮ್ ಬೇಸಿಗೆ ಕಾಲದಲ್ಲಿ ಸೆಕೆಯಾಗ್ದೆ ತುಂಬಾ ತಂಪಾಗಿರುತ್ತೆ ಏನೋ ಅಯ್ಯೋ ಅಲ್ಲ ಕಣೋ ಮಳೆ ಬಂದ್ರೆ ದಾರಿ ಇಡೀ ಕೇಸ್ರೋ ಅಂತೀಯಾ ಇದೇ ಚಳಿಗಾಲ ಬಂದ್ರೆ ಎರಡೆರಡು ಬೆಡ್ಶೀಟ್ ಹಾಕೊಂಡು ಚಳಿ ಆಗ್ತಿದೆ ಚಳಿ ಆಗ್ತಿದೆ ಅಂತ ಮಲ್ಕೊಂಡೆ ಇರ್ತೀಯ ಇನ್ನು ಬೇಸಿಗೆ ಕಾಲ ಬಂದ್ರೆ ಸಾಕು ಬಿಸಿ ಬಿಸಿ ಸೆಕೆ ಸೆಕೆ ಅಂತ ಹೇಳ್ತಾ ಇರ್ತೀಯ ಇನ್ನು ಯಾವ ಕಾಲದಲ್ಲೋ ನೀನು ಸಂತೋಷವಾಗಿರೋದೋ ಅಕ್ಕ ನೀನು ಇಷ್ಟು ಅಡ್ವೈಸ್ ಮಾಡ್ತಾ ಇದೀಯಲ್ವಾ ಇದೆಲ್ಲಾನು ನಿನ್ನಿಂದ ತಡ್ಕೊಳಕ್ಕಾಗುತ್ತಾ ಅದನ್ನ ಮೊದ್ಲು ಹೇಳು ಹಾಗಂತ ಅವರು ಮಾತಾಡ್ತಾ ಇದ್ದಾಗ ಅವ್ರ ತಂದೆ ವೀರ ಅಲ್ಲಿಗ್ ಬಂದ ಏನೋ ಏನೋ ಮಾತಾಡ್ತಾ ಇದ್ದೀರಾ ಇಬ್ರು ಮನೆಯಲ್ಲಿ ಬೆಳಗ್ ಬೆಳಿಗ್ಗೆನೆ ಬಿಸಿಲು ತುಂಬಾ ಜಾಸ್ತಿ ಇದೆ ಅಂತ ಮಕ್ಕಳು ಮಾತಾಡ್ತಾ ಇದ್ದಾರೆ ರೀ ಅಷ್ಟೇ ಹೌದಪ್ಪ ಮೊನ್ನೆ ನಾನು ಹೊರಗಡೆ ಆಟಾಡ್ತಿದ್ದಾಗ ನಾನು ಹೊಡೆದ ಬಾಲು ಮನೆಯೊಳಗಡೆ ಇದೆ ಅಲ್ವೋ ಒಂದು ಚಿಕ್ಕ ರೂಮ್ ಅದರೊಳಗಡೆ ಹೋಗ್ಬಿಡ್ತು ಆವಾಗ ಕೀ ಸಿಗ್ಲಿಲ್ಲ ಮನೇಲಿ ಹುಡುಕಿ ಆ ಕೀ ಹೋಗಿ ಆ ರೂಮನ್ನ ಓಪನ್ ಮಾಡಿ ನೋಡ್ದೆ ಆ ರೂಮಲ್ಲಿ ಹಳೆ ಸಾಮಾನುಗಳು ತುಂಬಾನೇ ಇದೆ ಪಾ ಅಲ್ಲಿದ್ದ ಒಂದು ಎಸಿನ ಹೊರಗಡೆ ತಗೊಂಡ್ ಬರೋ ಪ್ರಯತ್ನ ಮಾಡ್ದೆ ಆದರೆ ಅದನ್ನ ಹೊರಗಡೆ ನನ್ನಿಂದ ಇಳಕಾಗ್ತಿಲ್ಲ ಆ ಎ ಸಿ ತುಂಬಾ ಚೆನ್ನಾಗಿದೆ ಅಪ್ಪ ಅದಕ್ಕೋಸ್ಕರನೇ ನಾನು ಅಷ್ಟು ಕಷ್ಟಪಟ್ಟೆ ಹಾಗಂತ ಬಾಲು ಹೇಳ್ದಾಗ ವೀರಾ ಕೋಪದಿಂದ ಎಷ್ಟು ಸಲ ಹೇಳಿದೀನಿ ಕಣ ನಾನು ಆ ರೂಮ್ ಒಳಗಡೆ ಹೋಗ್ಬಾರ್ದು ಅಂತ ಆ ರೂಮಿಗೆ ಬೀಗ ಹಾಕಿಟ್ಟಿದ್ರೆ ಅದರೊಳಗಡೆ ಹೋಗ್ಬಾರ್ದು ಅಂತ ತಾನೇ ಅರ್ಥ ಯಾಕೆ ಹೋದೆ ಅಯ್ಯೋ ಅವನ ಚಿಕ್ಕ ಮಗುರಿ ಅವನನ್ನ ಯಾಕಷ್ಟು ಕಿಚ್ಚುತ್ತಾ ಇದ್ದೀರಾ ಸರಿ ನಾನೇ ಎಷ್ಟು ಸಲ ಕೇಳಬೇಕು ಅಂತ ಅಂದ್ಕೊಂಡೆ ಹಾಗೆ ರೂಮಲ್ಲಿ ಏನಿದೆ ನಾನು ಈವಾಗಲೇ ಆ ರೂಮ್ ಒಳಗಡೆ ಹೋಗ್ತೀನಿ ಮಾಡ್ತೀರಾ ಅಂತ ನೋಡ್ತೀನಿ ಹಾಗಂತ ಹೇಳ್ದಾಗ ಬಾಲು ಅಲ್ಲಿಂದ ಸ್ಪೀಡಾಗಿ ಓಡ್ಕೊಂಡು ಹೋಗಿ ಆ ಕೀನ ತಗೊಂಡ್ಬಂದ ವೀರ ಎಷ್ಟು ಹೇಳಿದ್ರೂ ಕೇಳದೆ ಆ ರೂಮನ್ನ ಓಪನ್ ಮಾಡೋದಕ್ಕೋಸ್ಕರ ಮೂರು ಜನಾನೂ ಹೋದ್ರು ಬಾಗಿಲನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಹಲವು ಥರದ ಸಾಮಾನುಗಳಿತ್ತು ಏನ್ರಿ ಇದೆಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ಯಾಕಿದೆನಲ್ಲ ಇಲ್ಲಿ ಹಾಕಿಟ್ಟಿದೀರಾ ನಿನ್ನ ಹತ್ರ ಒಂದು ವಿಷಯನ ಮುಚ್ಚಿಟ್ಟೆ ರಾಣಿ ನಾನು ಹಳೇ ವಸ್ತುಗಳನ್ನ ತೆಗ್ದಿಟ್ರೆ ಅದಕ್ಕೆ ಹೊರಗಡೆ ಬೆಲೆ ಜಾಸ್ತಿ ಆಗುತ್ತೆ ಅಂತ ಎಲ್ರೂ ಹೇಳ್ತಿದ್ರು ಆದ್ರಿಂದಾನೇ ಎಲ್ಲ ಕಡೆಯಿಂದ ಹಳೇ ಸಾಮಾನುಗಳನ್ನ ತಗೊಂಡ್ಬಂದು ಇಲ್ಲಿ ನೋಡು ಈ ರೂಮಲ್ಲಿ ಹಾಕಿಡ್ತಿದ್ದೀನಿ ಸರಿಯಾದ ಬೆಲೆ ಸಿಗುವಾಗ ವ್ಯಾಪಾರ ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ ಇಂತಹ ಅವಕಾಶ ಅವಾಗ ಅವಾಗ ಸಿಗೋದಿಲ್ಲ ಹ್ಮ್ ನಿಮಗೇನಾದ್ರೂ ಹುಚ್ಚಗೀಚಿಡ್ದಿದ್ಯಾ ಹೀಗೆ ಕಟ್ಟು ಕತೆ ಯಾರು ಬೇಕಾದ್ರೂ ಹೇಳ್ತಾರೆ ಆ ಕತೆಗಳನ್ನ ನಂಬಿ ಎಷ್ಟೋ ಜನ ಅವ್ರ ಹಣ ಅವ್ರ ಸಮಯನ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾ ಇನ್ನು ಕೆಲವರು ಅವ್ರ ಪ್ರಾಣನೇ ಬಿಟ್ಬಿಟ್ಟಿದ್ದಾರೆ ಇದೆಲ್ಲ ಗೊತ್ತಿದ್ರು ಕೂಡ ನೀವು ಹೀಗೇನೆ ಮಾಡ್ತಿದ್ದೀರಾ ಅಂದ್ರೆ ಹ್ಮ್ ನಿಮ್ಮ ಹತ್ರ ಹೇಳಿದ್ ಕೂಡ ವೇಸ್ಟ್ ಅಂತ ಅನಿಸ್ತಾ ಇದೆ ಅಮ್ಮಾ ಇದೇ ಮಾ ನಾನು ಹೇಳಿದೆ ಅಲ್ವಾ ಅದು ಇದನ್ನ ತಗೊಂಡು ಹೋಗೋಣವಾ ಬೇಡ ಬೇಡ ನಾನು ತಗೊಂಡ್ ಬಂದಿದ್ರಲ್ಲಿ ಇದೇ ಕಡಿಮೆ ಬೆಲೆ ತುಂಬ ಹೆಚ್ಚು ಬೆಲೆಗೆ ಇದನ್ ವ್ಯಾಪಾರ ಮಾಡಬೇಕು ಸಾಕ್ ನಿಲ್ಲಿಸ್ತೀರಾ ಬಾರೋ ಬಾಲೋ ಹಾಗಂತ ಹೇಳಿ ಕೀರ್ತಿ ಬಾಲೋ ಹಾಗೂ ರಾಣಿ ಮೂಜನ ಎಸಿ ತಗೊಂಡು ಹೊರಗಡೆ ಬಂದ್ರು ಬಾಲು ಕೀರ್ತಿ ಇಬ್ರು ಕೂಡ ತುಂಬಾನೇ ಕಷ್ಟಪಟ್ಟು ಆ ಎಸಿ ನಗೋಡೆಗೆ ಫಿಕ್ಸ್ ಮಾಡಿದ್ರು ಅಮ್ಮಾ ನೀನು ಆನ್ ಮಾಡಮ್ಮ ಏನಾದ್ರೂ ಮಾಡಿ ಇವತ್ತಿಂದ ಈ ಎಸಿ ಕೆಳಗಡೆನೆ ಇದ್ಬಿಡ್ಬೇಕು ಅಯ್ಯೋ ದೇವ್ರಿ ಈ ಬಿಸ್ಲನಂತ ತಡ್ಕೊಳಕಾಗ್ತಾನೇ ಇಲ್ಲ ಹಾಗಂತ ಎ ಎಸಿ ಕೆಳಗಡೆ ಕೂತ್ಕೊಂಡಿದ್ದಾಗ ರಾಣಿ ಎಸಿನ ಆನ್ ಮಾಡಿದ್ಲು ಆವಾಗ ಬಾಲಕೀರ್ತಿ ಮೇಲೆ ಏನೋ ಬಿದ್ದ ಹಾಗೆ ಅನಿಸ್ತು ಏಯ್ ಯಾರೋ ಅದೋ ಮರದಲ್ಲಿರುವ ಮಾವಿನ ಹಣ್ಣುಗಳಿಗೋಸ್ಕರ ತಗೊಂಡು ಬೀಸ್ತಾ ಇರೋದು ಆ ಕಲ್ಲು ಮನೇಲಿರೋ ಮನುಷ್ಯರ ಮೇಲೆ ಬೀಳ್ತಾ ಇದೆ ಲೋ ತಮ್ಮ ಇದು ಸಾಧಾರಣ ಕಲ್ಲಲ್ಲ ಕಣೋ ನೋಡು ಬಣ್ಣ ಬಣ್ಣದ ಕಲ್ಲಿಂದ ಕೊಡ್ತಿದ್ದಾರೆ ಬಾರೋ ಯಾರೋ ಅಂತ ಹೋಗಿ ನೋಡೋಣ ನಾವು ಹೋಗಿ ಏನಕ್ಕ ಮಾಡೋದು ಅಪ್ಪನ್ ಜೊತೆ ಹೇಳೋಣ ಹಾಗಂತ ಹಿಂದೆ ತಿರುಗಿ ನೋಡುವಾಗ ವೀರ ರಾಣಿ ಆ ಎಸಿಯಿಂದ ಬಿದ್ದ ಚಿನ್ನದ ನಾಣ್ಯಗಳನ್ನ ವಜ್ರಗಳನ್ನ ಎರಕ್ತಾ ಇದ್ರು ಅಮ್ಮಾ ಏನಮ್ಮ ಇದೆಲ್ಲ ಇದೆಲ್ಲ ಎಲ್ಲಿಂದ ಬಂತೋ ಹಾಗಂತ ಅದನ್ನ ನೋಡ್ತಾ ಇದ್ದಾಗ ಏಸಿಯೊಳಗಡೆಯಿಂದ ವಜ್ರಗಳು ಚಿನ್ನದ ನಾಣ್ಯಗಳು ಬಂದು ಬೀಳ್ತಾ ಇತ್ತು ಇಲ್ನೋಡಿ ನಾನೊಂದು ಮಾಂತ್ರಿಕ ಎಸಿ ನನಗೆ ವಜ್ರಗಳು ಹಣ ಚಿನ್ನವನ್ನು ಕೊಡುವ ಶಕ್ತಿಗಳೂ ಇದೆ ನೀವು ತುಂಬಾ ಕಷ್ಟದಲ್ಲಿ ಇರೋ ಥರ ನನಗೆ ಅನಿಸ್ತಾ ಇತ್ತು ಅದಕ್ಕೆ ಇದೆಲ್ಲವನ್ನು ನಾನು ನಿಮಗೆ ಕೊಟ್ಟಿದ್ದು ಆಮೇಲೆ ನಿಮ್ಮ ತಂದೆ ಬಗ್ಗೆ ನಾನೊಂದು ವಿಷಯ ಹೇಳಲ್ಲ ಅವರು ಅತಿಯಾಸೆಯಿಂದ ಇವುಗಳನ್ನೆಲ್ಲ ಒಳಗಡೆ ಇಟ್ಟಿಲ್ಲ ಸ್ವಲ್ಪ ಹಣ ಸಿಕ್ಕಿದ್ರೆ ನಿಮ್ಮನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನುವ ಆ ಯೋಚನೆಯಿಂದ ಅದಕ್ಕೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಹಳೆ ಸಾಮಾನುಗಳನ್ನ ಮಾರಿದ್ರೆ ತುಂಬಾ ಹಣ ಸಿಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರಿಂದ ಈ ರೀತಿ ವಸ್ತುಗಳನ್ನೆಲ್ಲ ತಗೊಂಡ್ಬಂದು ಮನೆಯೊಳಗಡೆ ಹಾಕಿಟ್ಟಿದ್ದಾರೆ ಹೊರತು ಬೇರೆ ಯಾವುದೇ ಆಸೆನೂ ಅವರಿಗಿಲ್ಲ ಹಾಗಂತ ಹೇಳಿತು ಮಾಂತ್ರಿಕಾಯಿಸಿ ತುಂಬ ತುಂಬ ಧನ್ಯವಾದ ಮಾಂತ್ರಿಕಾಯಿಸಿ ನಿನಗೆ ಇನ್ನೊಂದು ವಿಷಯ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಾನೇ ನಿಮಗೆ ಬೇಕಾಗಿರೋ ಸಹಾಯ ಮಾಡ್ತೀನಿ ಆದ್ರೆ ಅದನ್ ಬಿಟ್ರೆ ಇದು ಬೇಕು ಅದ್ ಬೇಕು ಅಂತ ಯಾವಾಗಲೂ ನನ್ನ ಹತ್ರ ಕೇಳಬಾರ್ದು ಅರ್ಥ ಆಗ್ತಾ ಇದ್ಯಾ ನಮಗಿನ್ನೂ ಏನು ಬೇಡ ನಮಗೆ ತಂಪಾದ ಗಾಳಿ ಮಾತ್ರ ಬೇಕು ಪ್ಲೀಸ್ ಮಾಂತ್ರಿಕ ಏಸಿ ನೀನೋ ತಂಪಾದ ಗಾಳಿ ಕೊಡದೆ ಏನ್ ಕೊಟ್ರು ವೇಸ್ಟೆ ಅದಕ್ಕೆ ತಂಪಾದ ಗಾಳಿ ಕೊಡ್ತೀಯ ಪ್ಲೀಸ್ ಅಯ್ಯೋ ಬಾಲೋ ನಿನ್ನ ಅಮಾಯಕತನ ನೋಡಿ ನನಗೆ ಆಯ್ತು ಹಾಗಂತ ಹೇಳಿ ಏಸಿ ತಂಪಾದ ಗಾಳಿನ ಕೊಟ್ಟಿತು ಕೆಲವು ದಿನಗಳ ನಂತರ ಬಾಲು ಆ ಮಾಂತ್ರಿಕ ಮಾವಿನ ಮರದ ಹತ್ರ ಹೋಗಿ ಮಾತಾಡ್ತಾ ಇದ್ದ ಬಾಲೋ ಏನೋ ನೀನು ಒಬ್ನೇ ಬಂದಿದೀಯಾ ಕೀರ್ತಿನ ಕರ್ಕೊಂಡ್ ಬರ್ಲಿಲ್ವಾ ಕೀರ್ತಿಗೇನಾಯ್ತು ಅಕ್ಕನಿಗೆ ಹುಷಾರಿಲ್ಲ ಅಕ್ಕಂಗೆ ಜ್ವರ ಅದಕ್ಕೆ ಅವಳು ಇಲ್ಲಿಗೆ ಬರಲಿಲ್ಲ ಇಲ್ಲಾಂದ್ರೆ ಪ್ರತಿದಿನ ಅವಳು ನನ್ನ ಜೊತೆ ಇಲ್ಲಿಗೆ ಬರೋಳಲ್ವಾ ಅಯ್ಯೋ ಹೌದಾ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡು ನಾನಿರ್ಗೆ ಒಂದು ಎಲೆನ ಕೊಡ್ತೀನಿ ಅದನ್ನ ಮಾವಿನ ಹಣ್ಣಿನ ಮೇಲೆ ತಗೊಂಡೋಗಿ ಇಡು ಆ ಎಲೆಗಳನ್ನ ಹಾಗೇನೆ ಇಟ್ಕೋ ಮಾಂತ್ರಿಕ ಮಾವಿನ ಹಣ್ಣಿನ ಸಹಾಯದಿಂದ ಆ ಎಲೆಗಳಿಗೆ ಔಷಧಿ ಗುಣ ಬಂದ್ಬಿಡುತ್ತೆ ಅದನ್ನ ತಗೊಂಡು ಹೋಗಿ ಅದರ ರಸವನ್ನ ಕೀರ್ತಿಗೆ ಕೊಡ್ಸೋ ಆವಾಗ ಖಂಡಿತ ಕೀರ್ತಿಗೆ ಜ್ವರ ಸರಿಯಾಗುತ್ತೆ ಆಮೇಲೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ತೀಯಾ ಪ್ರತಿದಿನ ಇಲ್ಲಿಗೆ ಬಂದವಳು ಇವಾಗ ಬದ್ಲಿಲ್ಲ ಅಂದ್ರೆ ನನಗ್ಯಾಕೋ ತುಂಬಾ ಕಷ್ಟ ಆಗ್ತಿದೆ ಹಾಗಂತ ಹೇಳಿತು ಮಾಂತ್ರಿಕ ಮರ ಬಾಲು ಮಾಂತ್ರಿಕ ಮಾವಿನ ಮರ ಹೇಳಿದ ಹಾಗೇನೆ ಎರಡು ಎಲೆಗಳನ್ನ ಕಿತ್ತು ಅದನ್ನ ಮಾವಿನ ಹಣ್ಣಿನ ಹತ್ರ ಹೋಗಿ ಇಡ್ಕೊಂಡ ಆಮೇಲೆ ಆ ಎಲೆಗಳು ಔಷಧಿ ಎಲೆಗಳಾಗಿ ಬದಲಾದ ಮೇಲೆ ಅದನ್ನ ತಗೊಂಡು ಅವನು ಮನೆಗೆ ಹೋದ ಮಾಂತ್ರಿಕ ಮರ ಹೇಗೆ ಹೇಳಿತೋ ಅದೇ ರೀತಿ ಮಾಡಿ ಕೀರ್ತಿಗೆ ಆ ಔಷಧಿಯನ್ನ ಕೊಡಿಸ್ತಾ ಬಾಲು ಪಕ್ಕದಲ್ಲಿದ್ದ ಸರೋಜಾ ಬಾಲು ಹತ್ರ ಲೋ ಬಾಲು ಏನೋ ಮಾಡ್ತಾ ಇದ್ಯಾ ನಿಮ್ಮ ಅಪ್ಪ ಅಮ್ಮ ಡಾಕ್ಟರ್ನ ಕರ್ಕೊಂಡು ಬರಕ್ ಹೋಗಿದ್ದಾರೆ ಕಣೋ ಇಂಥ ಸಮಯದಲ್ಲಿ ನೀನು ಈ ರೀತಿ ಏನಾದ್ರೂ ಮಾಡಿ ಅವಳಿಗೆ ಬೇರೆ ಏನಾದ್ರೂ ಆಗ್ಬಿಡುತ್ತೋ ಏನೋ ಇದು ನೀವು ಅಂದ್ಕೊಂಡಿರೋ ಹಾಗೆ ಯಾವುದೋ ಒಂದು ಮದ್ದಲ್ಲ ಇದು ಔಷಧಿ ಅದನ್ನು ಮಾಂತ್ರಿಕ ಮರ ಎಲೆಯಿಂದ ಮಾಡಿರುವ ಔಷಧಿ ಅದನ್ನ ಅಕ್ಕನಿಗೆ ಕೊಟ್ರ ಅಕ್ಕ ಗುಣ ಆಗ್ತಾಳೆ ಇದನ್ನ ಹೇಳಿದ್ದು ಮಾಂತ್ರಿಕ ಮರನೆ ಮಾಂತ್ರಿಕ ಮರ ಏನ್ ಹೇಳಿದ್ರು ಅದು ನಿಜ ಆಗುತ್ತೆ ಹಾಗಂತ ಆ ಎಲೆ ರಸನ ಕೀರ್ತಿಗೆ ಕುಡಿಸ್ತಾ ಸ್ವಲ್ಪ ಸಮಯದ ನಂತರ ಕೀರ್ತಿನು ಎದ್ದು ಕೂತ್ಕೊಂಡ್ಲು ಆವಾಗ ಅವರ ತಂದೆ ರಾಘವ ಡಾಕ್ಟರ್ನ ಮನೆಗೆ ಕರ್ಕೊಂಡು ಬಂದ್ರು ಕೀರ್ತಿ ಸಾಧಾರಣವಾಗಿರೋದನ್ನ ನೋಡಿದ ಡಾಕ್ಟರ್ ರಾಘವನ ಹತ್ತಿರ ಏನಿದು ಕೀರ್ತಿಗೆ ಹುಷಾರಿಲ್ಲ ಅವಳಿಂದ ಎದ್ದೆಳುಕು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ನಿಮಿಷ ಕೂಡ ನನ್ನನ್ನ ಅಲ್ಲಿರಕ್ ಬಿಡದೆ ಕರ್ಕೊಂಡು ಬಂದೆ ಇಲ್ಲಿ ಬಂದು ನೋಡಿದ್ರೆ ಕೀರ್ತಿ ಆರೋಗ್ಯವಾಗಿಯೇ ಕೂತ್ಕೊಂಡಿದ್ದಾಳೆ ನನಗೂ ಅದೇ ಆಶ್ಚರ್ಯ ಆಗ್ತಾ ಇದೆ ಡಾಕ್ಟರ್ ನಾನು ನಿಮ್ಮ ಹತ್ರ ಬರುವಾಗ ನನ್ನ ಮಗಳಿಂದ ಎದ್ದೇಳಕ್ಕೂ ಕೂಡ ಆಗ್ತಾ ಇತ್ತಿಲ್ಲ ಮಾತಾಡೋಕ್ಕೂ ಆಗ್ತಾ ಇತ್ತಿಲ್ಲ ನನಗೂ ಏನೋ ಅರ್ಥನೇ ಆಗ್ತಿಲ್ಲ ಡಾಕ್ಟರ್ ಅಪ್ಪ ಬಾಲು ಮಾಂತ್ರಿಕ ಮರ ಕೊಟ್ಟ ಔಷಧಿ ಎಲೆ ರಸನ ಕೊಡಿಸ್ತಾನಾ ಆವಾಗ ಸ್ವಲ್ಪ ಹೊತ್ತಲ್ಲೇ ನನಗೆ ಆರೋಗ್ಯ ಎಲ್ಲ ಸರಿಯಾಯ್ತಪ್ಪ ಎಲೆಗಳ ರಸ ಕೊಡದ್ರೆ ಆರೋಗ್ಯ ಆಗ್ಬಿಡ್ತೀವ ನೀನ್ ಹೇಳೋ ಕಟ್ಟುಕತೆನಾ ನಾನು ನಂಬೇಕಾ ಸ್ಕೂಲ್ಗೆ ಹೋಗ್ಬಾರ್ದು ಅಂತ ಆಡಿದ ನಾಟಕ ರಾಗವ ಸರ್ ಇದೋ ಇವಾಗ ಸ್ಕೂಲ್ ಟೈಮ್ ಆಯ್ತಲ್ವಾ ಅದಕ್ಕೆ ಸರಿಯಾಗಿರೋ ಥರ ನಾಟಕ ಮಾಡ್ತಿದ್ದಾರೆ ಅದು ನಾಟಕ ಇಲ್ಲ ಡಾಕ್ಟರ್ ನಾನು ನನ್ನ ಕಣ್ಣಾರೇ ನೋಡಿದ್ದೀನಿ ಬಾಲು ಆ ಎಲೆಗಳ ರಸನ ಕುಡಿಸಿದ ತಕ್ಷಣ ಪಾಪ ಕೀರ್ತಿ ಗುಣ ಆಗಿರೋದು ಆಮೇಲೆ ಡಾಕ್ಟರ್ ಸರೋಜ ಹತ್ರ ಆ ಮಾಂತ್ರಿಕ ಮರ ಎಲ್ಲಿದೆ ಅನ್ನೋದನ್ನ ತಿಳ್ಕೊಂಡ್ರು ಆಮೇಲೆ ಊರಿನವರತ್ರ ಮಾಂತ್ರಿಕ ಮರದ ಬಗ್ಗೆ ಹೇಳಿದ್ರು ಯಾರಿಗೆ ಏನೇ ಅವಶ್ಯಕತೆ ಬಂದರೂ ಕೂಡ ಮಾಂತ್ರಿಕ ಮರದ ಹತ್ತಿರನೇ ಹೋಗ್ತಾ ಇದ್ರು ಹ್ಮ್ ಈ ಮಾಂತ್ರಿಕ ಮರ ಯಾವುದೇ ಚಿಕ್ಕ ರೋಗ ಬಂದರೂ ದೊಡ್ಡ ರೋಗ ಬಂದರು ಅದರ ಎಲೆಗಳನ್ನು ಕೊಟ್ಟು ಅದರಿಂದ ಆ ರೋಗಗಳನ್ನೆಲ್ಲ ಗುಣ ಮಾಡ್ತಾ ಇದೆ ಹೀಗೆ ಮಾಂತ್ರಿಕ ಮರನೇ ಎಲ್ಲರೂ ರೋಗಗಳನ್ನು ಉಚಿತವಾಗಿ ಗುಣ ಮಾಡೋದ್ರಿಂದ ನನ್ನ ಹತ್ರ ಯಾರೂ ಬರ್ತಾನೂ ಇಲ್ಲ ನನಗೆ ಸಂಪಾದನೆಯೂ ಇಲ್ಲ ಹ್ಞೂ ಇದಕ್ಕೇನಾದರೂ ಮಾಡಲೇಬೇಕು ಹಾಗಂತ ಅಂದ್ಕೊಂಡ ಒಂದಿನ ಡಾಕ್ಟರ್ ಒಬ್ರೆ ಆ ಮಾಂತ್ರಿಕ ಮರವನ್ನು ಹುಡ್ಕೊಂಡು ಹೋದ್ರು ಮಾಂತ್ರಿಕ ಮರ ನಿನಗೆ ಇಷ್ಟು ಶಕ್ತಿಗಳು ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನ್ ತಿಳ್ಕೊಳ್ಬೋದಾ ನಿನಗೆ ಇಷ್ಟು ಶಕ್ತಿಗಳು ಎಲ್ಲಿಂದ ಬಂತು ನೀನು ನನ್ನನ್ನ ಮಾಂತ್ರಿಕ ಮರ ಅಂತ ಕರೆದೇ ಅಲ್ವಾ ಇದೇ ರೀತಿ ಕೆಲವರು ಒಂದ್ ಕಾಲದಲ್ಲಿ ನನ್ನನ್ನ ಕರೆಯೋರು ಆದ್ರೆ ಆವಾಗ ನನ್ನ ಹತ್ರ ಮಾಂತ್ರಿಕ ಶಕ್ತಿಗಳು ಇಲ್ಲ ನನ್ನ ಶಕ್ತಿಗಳನ್ನೆಲ್ಲ ನನ್ನ ಮಕ್ಕಳಿಗೆ ಕೊಟ್ಟು ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದೆ ನನಗೆ ಯಾವುದೇ ಚಿಕ್ಕ ಕಷ್ಟ ಬಂದರೂ ಕೂಡ ನನ್ ಮಕ್ಳು ನೋಡ್ಕೊಳ್ಳವ್ರು ಅದರಲ್ಲಿ ಒಂದನ್ನ ಬಾಲು ಆವೇಶದಿಂದ ಕೊಂದೇ ಹಾಕ್ತಾ ನನ್ನ ಇವಾಗ ಇವಳೇ ನೋಡ್ಕೊಳ್ತಿರೋದು ಅಂದ್ರೆ ನಿನ್ನ ಹತ್ರ ಯಾವುದೇ ಶಕ್ತಿಗಳು ಇಲ್ಲ ಎಲ್ಲ ಇರೋದು ಈ ಮಾವಿನ ಹಣ್ಣು ಕೈಯಲ್ಲಿ ಅಂದ್ರೆ ಈ ಮಾವಿನ ಹಣ್ಣು ಇಲ್ಲ ಅಂದ್ರೆ ನೀನಿದ್ರೂ ಇಲ್ಲ ಅಂದ್ರೂ ಒಂದೇ ಅಲ್ವಾ ಹಾಗಂತ ಮಾಂತ್ರಿಕ ಮಾವಿನ ಹಣ್ಣನ್ನ ಕಡಿದು ಕೆಳಗಡೆ ಹಾಕಿ ಅದನ್ನು ತುಂಡು ತುಂಡಾಗಿ ಮಾಡ್ತಾ ಇದ್ದಾಗ ಆವಾಗ್ಲೇ ಆ ಕಡೆ ಬರ್ತಾ ಇದ್ದ ಬಾಲು ಅದನ್ನು ನೋಡ್ದ ಬಾಲು ಅದನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ ಊರಲ್ಲಿ ವೆಂಕಣ್ಣ ಅನ್ನುವ ಒಬ್ಬ ವ್ಯಕ್ತಿ ಬಂದು ಡಾಕ್ಟರ್ ಡಾಕ್ಟರ್ ಒಳ್ಳೆ ಕೆಲ್ಸಾನೇ ಮಾಡಿದೀರಾ ನಿಮಗೆ ಈ ಮಾಂತ್ರಿಕ ಮರದ ಮೇಲೆ ಇದ್ದ ಸೇಡನ್ನ ತೀರ್ಸ್ಕೊಂಡಿದ್ದೀರಾ ನನಗೆ ಈ ಮಾಂತ್ರಿಕ ಮರದ ಬುಡ ಬೇಕು ಒಂದೇ ಕೆಲ್ಸದಲ್ಲಿ ಎರಡು ಕೆಲ್ಸಾನೋ ಮುಗೀತೋ ಹಾಗಂತ ಹೇಳಿ ಆ ಮರವನ್ನು ಕಡಿಯೋದಕ್ಕೋಸ್ಕರ ಮಿಷಿನ್ ತಗೊಂಡ್ಬಂದು ರೆಡಿಯಾದ ವೆಂಕಣ್ಣ ಮಾಂತ್ರಿಕ ಮರವನ್ನು ಅವನು ಕಡಿತಾನೆ ಅಂತ ಗೊತ್ತಾದಾಗ ಬಾಲು ಅವನ ಮನಸ್ಸಲ್ಲಿದ್ದ ನೋವನ್ನೆಲ್ಲ ನುಂಗಿ ವೆಂಕಣ್ಣನ ಕೈಯಲ್ಲಿದ್ದ ಆ ಮಿಷಿನ್ನ ಕೀಳೋ ಪ್ರಯತ್ನ ಮಾಡ್ತಾ ಇದ್ದ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಯಾವುದೇ ಲಾಭನೂ ಇಲ್ಲ ವೆಂಕಣ್ಣ ಮರವನ್ನು ಕಡಿಯಕೆ ಶುರು ಮಾಡಿದ ಲೋ ಕಡಿಬೇಡ್ವೋ ಮರ ತಾಯಿಗೆ ಸಮಾನ ಕಣೋ ಬೇಡ ಕಣೋ ಬಾಲು ಇದಕ್ಕೂ ನಿನಗೂ ಸಂಬಂಧ ಇಲ್ಲ ನೀನಿಲ್ಲಿಂದ ಹೋಗ್ಬಿಡು ನನ್ನಮ್ಮನ್ನ ಬಿಟ್ಬಿಟ್ಟು ನಾನು ಹೇಗ ಇಲ್ಲಿಂದ ಹೋಗೋದು ಆವಾಗ ಡಾಕ್ಟರ್ ಬಂದು ಬಾಲುನ ಸ್ಪೀಡಾಗಿ ಒದ್ದೇ ಬಿಟ್ಟ ಆದ್ರಿಂದ ಬಾಲು ಹಾರ್ಕೊಂಡು ಹೋಗಿ ಆ ಮರ ಕಡಿಯುವ ಮಿಷಿನ್ ಮೇಲೇನೆ ಬಿದ್ಬಿಟ್ಟ ಆದ್ರಿಂದ ಬಾಲು ಪ್ರಾಣ ಅಲ್ಲೇ ಹೋಗ್ಬಿಡ್ತು ನನ್ನ ಇಬ್ರು ಮಕ್ಳಲ್ಲಿ ಯಾರೂ ಜೀವಂತವಾಗಿಲ್ಲ ನನ್ನನ್ನ ತಾಯಿ ಅಂತ ಅಂದ್ಕೊಳ್ತಿದ್ದ ಬಾಲು ನನ್ ಕಣ್ಮುಂದೆನೇ ಇವಾಗ ಸತ್ಹೋದ ಇದೆಲ್ಲವನ್ನು ನಾನು ಕಣ್ಣಾರಿ ನೋಡಿ ನಾನು ಬದುಕಿದು ಸಾಧಿಸೋದು ಏನಿದೆ ಇನ್ನು ಈ ಜೀವ್ನ ನನಗ್ ಬೇಡ ಹಾಗಂತ ಅಂದ್ಕೊಂಡು ಮರ ತನ್ನಷ್ಟಕ್ಕೆ ತಾನಾಗಿ ಕೆಳಗಡೆ ಬಿದ್ದೋಯ್ತು ಹಾಗೆ ಬಿದ್ದಾಗ ಆ ಮರದ ಕೆಳಗಡೆ ಡಾಕ್ಟರ್ ವೆಂಕಣ್ಣ ಇಬ್ರು ಸಿಕ್ಕಾಕೊಂಡು ಅಲ್ಲೇ ಅವ್ರ ಪ್ರಾಣಾನು ಹೋಗ್ಬಿಡ್ತವ